ಅವ್ರು ಇದ್ದಾಗ ಮಾಡಿರೋ ಕೆಲಸ ಬಿಟ್ಟರೆ ಅದೇ ಕ್ರೆಡಿಟ್ ಇಟ್ಕೊಂಡು ಇವ್ರು ಇಷ್ಟೊತ್ತು ಆಟ ಆಡಿದ್ರು ಕುಮಾರಸ್ವಾಮಿ ಏನು ಮಾಡಿದ್ರು ಕುಮಾರಸ್ವಾಮಿ ಶಿಕ್ಷಕರು ನೇಮಕ ಮಾಡಿದ್ರು ಪ್ರಾಧ್ಯಾಪಕರು ನೇಮಕ ಮಾಡಿದ್ರು ಉಪನ್ಯಾಸಕರು ನೇಮಕ ಮಾಡಿದ್ರು ಏನೇನು ಶಿಕ್ಷಕರಿಗೆ ಸಹಾಯ ಮಾಡಬೇಕು ಕುಮಾರಸ್ವಾಮಿ ಮಾಡಿದ್ರು ಅದಕ್ಕೆ ಕ್ರೆಡಿಟ್ ಇವ್ರು ತಗೊಂಡು ಮಾ ಇಷ್ಟು ದಿನ ಇದ್ದರು ಸೊ ಇದುವರೆಗೂ ಯಾವುದೇ ರೀತಿ ನ್ಯಾಯವನ್ನು ಪುಟ್ಟಣ್ಣವರು ಶಿಕ್ಷಕರಿಗೆ ಕೊಡಿಸಿಲ್ಲ ನಿಮ್ಮ ಪ್ರಕಾರ ಅಲ್ಲ ಏನು ಗೊತ್ತಾ ಅವ್ರ ಜೊತೆ ಅವ್ರ ಜೊತೆ ಒಂದಷ್ಟು ಜನ ಭಟ್ಟಂಗಿಗಳವ್ರೆ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿಸಿ ಬೆಂಗಳೂರಲ್ಲಿ ಉಳಿಸ್ಕೊಂಡಿರ್ಬೋದು ಬೆರಳಾಣಿಕೆಯಷ್ಟು ಜನಕ್ಕೆ ಅವರು ಸಹಾಯ ಮಾಡಿದ್ದಾರೆ ಅವ್ರನ್ನ ಬೆಳಗ್ಗೆ ಎದ್ದರೆ ಅಣ್ಣ ಅಣ್ಣ ಅಂತ ಮೇಷ್ಟ್ರ್ ಕೆಲಸ ಮಾಡಿದರೆ ಇವ್ರ ಜೊತೆ ಇರ್ತಾರೆ ಅಂಥವ್ರು ಇದ್ದಾರೆ ಪಾಠ ಮಾಡಿದಿರಾ ಜೀ ಹುಜೂರ್ ಅಂದ್ಕೊಂಡು ಪುಟ್ಟಣ್ಣನ ಜೊತೆ ಓಡಾಡ್ಕೊಂಡಿದ್ದಾರೆ ಈಗೂ ಅಂಥವ್ರು ನಮ್ಮ ಅಣ್ಣ ಮಂತ್ರಿ ಆಯ್ತಾರೆ ಈಗೂ ಕಾಂಗ್ರೆಸ್ಸಲ್ಲಿ ಗೆಲ್ಸಿಬಿಟ್ರೆ ಮಂತ್ರಿ ಆಯ್ತಾರೆ ಶೇ ವಿಧಾನ ಪರಿಷತ್ ಶಾಸಕ ಅಂತ ಈಗೂ ಫೂಲ್ ಮಾಡೋಕ್ಕೆ ಹೋಗ್ತಾರೆ ಜ ಟೀಚರ್ಸ್ನ ಅಂಥ ಭಕ್ತರಿದ ಅಂಥ ಏನು ಪಾಠ ಮಾಡಿದಿರೋರು ಇವ್ರ ಜೊತೆ ಸುತ್ತಾರಲ್ಲ ಸೊ ಆಸೆ ತೋರ್ಸೋದು ನನ್ನ ಮಂತ್ರಿ ಆಗ್ತೀನಿ ಆವಾಗಲೂ ಬಿಜೆಪಿ ಲಂಗೆ ಈಗ ಮಂತ್ರಿ ಆಗ್ತೀನಿ ನಿನ್ನ ಸಮಸ್ಯೆ ಬಗ್ಗೆ ಅರ್ಸ ಅಲ್ಲ ಅವತ್ತೇನೋ ಒಂದು ಏನೋ ಇದ್ರು ಇರ್ಬೋದು ಕುಮಾರಸ್ವಾಮಿ ಸರ್ಕಾರ ಉಳಿಸಿದ್ರು ಇವರು ಪ್ರಮುಖ ಪಾತ್ರ ಇತ್ತು ಮಂತ್ರಿ ಆಗ್ಬೋದು ಅಂತ ಒಂದು ಅನ್ಕೊಬೋದು ಇವತ್ತೇನಿದೆ ಏನು ಇವ್ರೇನು ಇವರು ಮಂತ್ರಿ ಮಾಡಿದ್ರೆ ರಾಹುಲ್ ಗಾಂಧಿನ ಪ್ರೈಮ್ ಮಿನಿಸ್ಟರ್ ಮಾಡ್ತಾರೆ ಇವರು ಹಾಂ ಇವ್ರೇನು ಏನು ಪಕ್ಷ ಏನು ಪಕ್ಷ ಸಂಘಟನೆ ಡಿ ಕೆ ಶಿವಕುಮಾರ್ ಸುತ್ತಂಗೆ ಕಟ್ಟಂಗೆ ಕಟ್ಬಿಡ್ತಾರೆ ಇವರು ಏನಪ್ಪ ಡಿ ಕೆ ಶಿವಕುಮಾರ್ ಮತ್ತೆ ಕೊಟ್ಟರು ಎಮ್ ಎಲ್ ಸಿ ಮಾಡಿ ಮಂತ್ರಿ ಮಾಡಿದ್ರು ಮಾಡ್ಬೋದು ಅಂತ ಹೇಳ್ತಾರೆ ಈಗ ಅಲ್ಲ ಸರ್ ಇರೋರಿಗೆ ಪಾಪ ಅಲ್ಲಿ ನಮ್ಮ ಲೇವಟ್ ಕೃಷ್ಣಪ್ಪ ಅವರು ತಂದೆ ಮಗ ಇಬ್ರು ಗೆದ್ದಿದ್ದಾರೆ ಬೆಂಗಳೂರಲ್ಲಿ ಹಾಂ ಇಲ್ಲ ಅಲ್ಲಿ ಅಲ್ಲಿ ನಮ್ಮ ಜಯಚಂದ್ರ ಇಲ್ಲ ಎಷ್ಟು ಸತಿ ಶಾಸಕರಾಗಿದ್ರು ಜಯ ದೇಶಪಾಂಡೆ ಅವರಿಲ್ಲ ಅಂಥದ್ದು ಕೊಟ್ಟರೆ ಶರತ್ ಬಚ್ಚೇಗೌಡ್ರನ್ನ ಮಂತ್ರಿ ಮಾಡಬೇಕು ಅಲ್ಲಿ ಎ ಎಸ್ ಪನ್ನಣ್ಣ ಅಂತ ಯುವಕರು ಮಂತ್ರಿ ಮಾಡಬೇಕು ಪಕ್ಷ ಯುವ ತಲೆಮಾರು ಒಂದು ವಿಷನ್ ಇರೋರು ಮಾಡಬೇಕು ಇಂಥವ್ರು ಕಟ್ಕೊಂಡು ಪಕ್ಷ ಏನಾದರೂ ಆಗುತ್ತಾ ಏನೋ ರಾಜಾಜಿನಗರದಲ್ಲಿ ಕ್ಯಾಂಡಿಡೇಟ್ಗಳು ಇರಲಿಲ್ಲ ಸೂಕ್ತವಾದವರು ಡಿ ಕೆ ಶಿವಕುಮಾರ್ ಮಾತಿಗೆ ಬೆಲೆ ಕೊಟ್ಟು ಬಂದಿದ್ದೀನಿ ಈ ಸತಿ ಎಮ್ ಎಲ್ ಸಿ ಮಾಡಿ ನನಗೂ ಮಂತ್ರಿ ಕೊಡ್ತಾರೆ ಅಂತ ಶಿಕ್ಷಕರಿಗೆ ಇನ್ನೂ ಸರಿ ಹೇಳ್ಬೋದೇನೋ ಜನ ಹೇಳೋದು ಶಿ ಇವ್ರಲ್ದಿರೋ ಬೇರೆ ಕ್ಯಾಂಡಿಡೇಟ್ ಆಗಿದ್ದರಲ್ಲಿ ಕಾಂಗ್ರೆಸ್ ಇಂಥ ಗಾಳಿಲು ಗೆಲ್ತಾಯಿದ್ರು ಅಂತ ಇವ್ರು ನೋಡಿ ಗೆಲ್ಸಿಲ್ಲ ಅಂತ